ಟೆನ್ ಲ್ಯಾಕ್ಸ್ ಕೇಳಿದ್ನ. ಹೌದು, ಆನ್ ಬಿಹಾಫ್ ಆಫ್ ಅಡ್ವೊಕೇಟ್ ಹಿ ಡಿಮ್ಯಾಂಡೆಡ್ ದಟ್ ಅರೆನಿಸ್ ಇನ್ಫ್ರಾಸ್ಟ್ರಕ್ಚರ್ ದಟ್ ವಿಲ್ ಸೆಟಲ್ ದ ಕೇಸ್ ಅದರ್ವೈಸ್. ನಂಬರ್ ಟೂ ಮಿಲೋಟ್, ದೇ ಮೇಡ್ ಕಂಪ್ಲೇಂಟ್ ಟು ದ ಚೀಫ್ ಜಸ್ಟಿಸ್ ಸೇಯಿಂಗ್ ದಟ್ ಮಿಲೋಟ್ ದೀಸ್ ಅರೆನ್ಎಸ್ ಇನ್ಫ್ರಾಸ್ಟ್ರಕ್ಚರ್ ಹ್ಯಾಸ್ ಮಿಲೋಟ್ ಕಿಡ್ನಾಪ್ಡ್ ಹಸ್ಬೆಂಡ್, ದೇರ್ ಫೋರ್ ದ ಪೊಲೀಸ್ ಹ್ಯಾಸ್ ಟು ರಿಜಿಸ್ಟರ್ ಕಿಡ್ನಾಪ್ ಕೇಸ್ ನಾಟ್ ಆಸ್ ಎ ಮಿಲೋಟ್ ಮಿಸ್ಸಿಂಗ್ ಕಂಪ್ಲೇಂಟ್. ಬಟ್ ದೇ ಆರ್ ನಾಟ್ ಮೇಡ್ ಎನಿಥಿಂಗ್ ಡೈರೆಕ್ಟ್ಲಿ ಟು ದ ಪೊಲೀಸ್ ಸ್ಟೇಷನ್, ಬಟ್ ಡೈರೆಕ್ಟ್ ಟು ದ ಚೀಫ್ ಜಸ್ಟಿಸ್ ದೇ ಮೇಡ್ ಅ ಕಂಪ್ಲೇಂಟ್. ಯಾರು ಆನ್ ಬಿಹಾಫ್ ಆಫ್ ಕಂಪ್ಲೇನೆಂಟ್? ಯಾವ ಪೊಲೀಸ್ ಆಫೀಸರು ಈ ಇನ್ವೆಸ್ಟಿಗೇಷನ್ ಎಲ್ಲ ಮಾಡ್ತಾ ಇದ್ದಾರೆ? ಅಟ್ ವಾಟ್ ಲೆವೆಲ್? ಸಿಪಿಐ ಲೆವೆಲ್. ಸಿಪಿಐ ಸಿಪಿಐ ಲೆವೆಲ್. ಇಫ್ ದಿಸ್ ಕೋರ್ಟ್ ಮೇಲ್ ನೋಟ್ ಡೈರೆಕ್ಟ್ ನೋಟ್ ಇಟ್ ವಿಲ್ ಬಿ ಏನೇನ್ ಮಾಡಿದ್ದಾರೆ ನೋಟ್ ಬಡಿ. ಅಲ್ಲ ಜಸ್ಟ್ ಡೇ ಟು ಡೇ ಮಿಲೋಟ್ ಐ ಜಸ್ಟ್ ಮೇಡ್ ಅಲ್ಲ ಹಂಗೆ ಸುಳ್ಳು. ನೀವು ಪೊಲೀಸ್ ಡೈರಿಯಲ್ಲಿ ಹಾಕ್ಬಿಟ್ರೆ ನಮ್ಗೆ ಉಪಯೋಗ ಇಲ್ಲ. ಡೇ ಟು ಡೇ ಸ್ಟೇಟ್ಮೆಂಟ್ ತಗೊಂಡ್ರಿ, ಏನ್ ಮಾಡಿದ್ರಿ? ಈಗ ಸಪೋಸ್ ನೀವು ಯಾವ್ದೋ ಒಬ್ಬ ಗಣ್ಯ ವ್ಯಕ್ತಿ ಏನು ಕಳೆದು ಹೋಗಿದ್ದ ಅಂದ್ರೆ ಏನ್ ಮಾಡ್ತಿದ್ರಿ? ಅದೇ ರೀತಿ ಮಾಡ್ಬೇಕು. ಅವರೆಲ್ಲ ಬಡವ್ರು ಇರ್ತಾರೆ, ಅಂದ್ರೆ ಅವ್ರ ಏನ್ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ ನಿಮ್ ಮೇಲೆ ನಮ್ ಮೇಲೆ ಎಲ್ಲಾರ ಮೇಲೆ? ಏನು ಅವ್ರದೇನ್ ರೋಲ್ ಇಲ್ಲ, ಬಟ್ ಮಿಲೋಟ್ ಪೊಲೀಸ್ ಹ್ಯಾಸ್ ಮಿಲೋಟ್ ಅಪ್ರೆಂಡ್ಸ್ ಇಸ್ ಮಿಲೋಟ್ ದಟ್ ಮಿಲೋಟ್ ದಿಸ್ ಇಸ್ ಎ ಫಾಲ್ಸ್ ಕೇಸ್ ಓನ್ಲಿ ಟು ಮಿಲೋಟ್ ಗ್ರ್ಯಾಬ್ ಸಮ್. ಅದು ಅಟ್ ಲೀಸ್ಟ್ ಅದು ಫಾಲ್ಸ್ ಕೇಸ್ ಅಂತಾರೆ ಗೊತ್ತಾಗೋ ಲೆವೆಲಿಗೆ ಮಿನಿಮಮ್ ಇನ್ವೆಸ್ಟಿಗೇಟಿವ್. ಅಲ್ಲ ಅಂದ್ರೆ ರೀಸೆಂಟ್ಲಿ ಮಿಲೋಟ್ ನೌ ಇಸ್ ಕಂಡಕ್ಟೆಡ್ ಇನ್ ವ್ಯೂ ಆಫ್ ದ ಗಣೇಶ ಫೆಸ್ಟಿವಲ್ ಮಿಲೋಟ್ ಒನ್ ವೀಕ್ ಮಿಲೋಟ್ ದಿಸ್ ವುಡ್ ನಾಟ್ ಬಿಕಾಸ್ ಅಲ್ಲಿ ಸಮ್ ಸೀರಿಯಸ್ ಇದು ಇದಕ್ಕೆ ಮಾಡೋದಾಗಿಲ್ಲ ಅಂತೆ. ಲೈನ್ ಡಾಟರ್ ಲೈನ್ ಪ್ರಾಬ್ಲಮ್ ಅಲ್ಲಿ ಏನೋ ಸ್ಟ್ಯಾಬ್ ಮಿಲೋಟ್ ದಿಸ್ ಇದೆ ಅಂತ. ಬಟ್ ಅದು ವಾಯ್ಸ್ ರೆಕಾರ್ಡ್ ಇಸ್ ಎವ್ರಿ ಕ್ಲಿಯರ್ ಮಿಲೋಟ್ ವಾಯ್ಸ್ ರೆಕಾರ್ಡ್ಸ್. ಅಲ್ಲ ವಾಯ್ಸ್ ರೆಕಾರ್ಡ್ಸ್ ಬೈ ದ ಡ್ರೈವರ್. ಡ್ರೈವರ್ ಯಾರು? ಡ್ರೈವರ್ ಯಾರು? ಯಾಕೆ ಕೇಳ್ದ ಅವನು 10 ಲಕ್ಷ ರೂಪಾಯಿ? ಅವ್ರ ವಾಯ್ಸ್ ರೆಕಾರ್ಡ್ ಆಗಿದೆ? ಹೌದು ಆಗಿದೆ. ತಮ್ಗೆ ಬೇಕಂದ್ರೆ ನಾನು ತೋರಿಸ್ತೇವೆ. ಇನ್ವೆಸ್ಟಿಗೇಷನ್ ಮಾಡಿ ಪ್ಲೀಸ್. ಮಾಡ್ತಾರೆ ಅದನ್ನ ಈಗ, ಯಾಕಂದ್ರೆ ನಿನ್ನೆ ಕೊಟ್ಟು ಅದನ್ನ ಮಾಡ್ತಾ ಇದ್ದಾರೆ. ಇಸ್ ದ ಡ್ರೈವರ್ ಆಫ್ ದ ಅಡ್ವೊಕೇಟ್ ನೋಡ್ರಿ, ಡ್ರೈವರ್ ಆಫ್ ಅಡ್ವೊಕೇಟ್, ಡ್ರೈವರ್ ಆಫ್ ಜಡ್ಜ್. ಅಲ್ಲ ಅಲ್ಲ ಸ್ಟಾಪ್ ಮಾಡಿ, ಪ್ಲೀಸ್. ನಾವೇನ್ ಮಾಡಕ್ ಬರ್ತದೆ ಅಲ್ವಾ? ಪಾಪ ಲೇಡಿ ಹತ್ಕೋತ್ ಬಿಟ್ಟ, ಗಂಡ ಇಲ್ಲ, ಆಮೇಲೆ ಅವ್ರ ಜೀವನ ಗಂಡ ದುಡ್ಕೊಂಬರೋದು, ಇವ್ರು ದುಡ್ಕೊಂಬರೋದು, ಹಾಕೊಂಡು ಮಕ್ಳೇನ್ರಿ ಇದಾರ? ಮಕ್ಳಿದಾರೆ. ಆಫ್ಟರ್ ಮಿಸ್ಸಿಂಗ್ ಲಾರ್ಡ್ ದೇ ವೆಂಟ್ ಟು ಮಿಲೋಟ್ ತೆಲಂಗಾಣ. ದೇ ವೆಂಟ್ ಟು ತೆಲಂಗಾಣ ಯಾಕಂದ್ರೆ ಇವ್ರು ಮಿಸ್ಸಿಂಗ್ ಆದ ನಂತರ ಈ ಲೇಬರ್ಸ್ ಹರ್ ಸನ್ ಅಂಡ್ ಸನ್ಸ್ ವೈಫ್ ಟೂ ಪರ್ಸನ್ಸ್ ದೇ ವೆಂಟ್ ಬ್ಯಾಕ್ ಟು ದೇ ಲೆಫ್ಟ್ ದ ಜಾಬ್ ಅಂಡ್ ವೆಂಟ್ ಟು ಮಿಲೋಟ್ ದೇರ್ ನೇಟಿವ್ ಪ್ಲೇಸ್. ಬಟ್ ಒನ್ ಸಬ್ಮಿಷನ್ ಮೈ ಫ್ರೆಂಡ್ ಮೇಡ್ ಅ ಸಬ್ಮಿಷನ್ ದಟ್ ಲೆಟರ್ ಹ್ಯಾಸ್ ಬಿನ್ ಲೆಟರ್ ಟು ಚೀಫ್ ಜಸ್ಟಿಸ್. ಬಟ್ ದಿಸ್ ಈಸ್ ಅ ಲೆಟರ್ ಅಡ್ರೆಸ್ ಟು ಡೆಪ್ಯೂಟಿ ಕಮಿಷನರ್. ಇವ್ರು ನಾವು ಯಾರನ್ನೋ ಬಿಟ್ಟು ನೀವು ಎಲ್ಲ ಮಾಡ್ತಾ ಇದ್ದೀರಿ ಚೀಫ್ ಜಸ್ಟಿಸ್ಗೆಲ್ಲ. ಇದು ಅಡ್ರೆಸ್ ಕೆಳಗಡೆ ಕಾಪಿ ಟು ಚೀಫ್ ಜಸ್ಟಿಸ್ ಅಂದಾರ, ಅದನ್ನ ಕಳಿಸ್ಲಿಲ್ಲ ಅವರು. ಅದೇನ್ ತಪ್ಪಲ್ಲ, ನಾವೆಲ್ಲರೂ ಡ್ಯೂಟಿ ಇದೆ ಅದರಲ್ಲಿ. ಅದರಲ್ಲಿ 5 ಜನರದ್ದು ನೆಕ್ಸ್ಟ್ ಪೇಜ್ ಟಾಪ್ ಮಲ್ಲ. ಇವರೆಲ್ಲರನ್ನು ಬಿಟ್ಟಿದ್ದೀರಿ ನೀವು FIR ದಲ್ಲಿ, ಯಾಕೆ ನೀವು ಅವ್ರನ್ನ ಇನ್ಕ್ಲೂಡ್ ಮಾಡ್ತಾ ಇಲ್ಲ FIR ದಲ್ಲಿ ಅಂತ ದೇರ್ ಕಂಟೆನ್ಷನ್. ಹಿಂಗೆ ಅವ್ರು ಹೇಳ್ತಾರೆ ಅಂತ ಇನ್ಕ್ಲೂಡ್ ಮಾಡಕ್ಕಿಲ್ಲ. ದಿ ಅಡ್ರೆಸ್ ಟು ದ ಪೊಲೀಸ್ ಆಫೀಸರ್ ದೇ ಆರ್ ನಾಟ್ ಪ್ರಾಪರ್ಲಿ. ಇನ್ವೆಸ್ಟಿಗೇಷನ್ ಅಂದ್ರೆ ಏನು? ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಮಾಡಬಾರ್ದು, ಯಾರನ್ನ ಏನ್ ಕೇಳಬೇಕು, ಇದು ಪೊಲೀಸರಿಗೆ ಬಿಟ್ಟಂತ ಕೆಲಸ. ನೀವು ಈ ಜನರನ್ನ ಇವ್ರನ್ನೆಲ್ಲರನ್ನು ಅರೆಸ್ಟ್ ಮಾಡಿಕೊಳ್ರಿ ಅಂತ ಹೇಳಿ ಏನ್ ನಿಮ್ಮ ಅಧಿಕಾರ ಏನಪ್ಪ? ಕಂಪ್ಲೇಂಟ್ ದಲ್ಲಿ ಮೇಡ್ ಅ ಕಂಪ್ಲೇಂಟ್ ಲೈಕ್ ದಟ್ ಮಾಡ್, ಅದು ಅಡಿಷನಲ್ ಕೊಟ್ಟಿದೀವಿ. ಅದು ಎಷ್ಟೇ ಏನಿಲ್ಲ, ಏನೋ ಸಮಥಿಂಗ್ ಮೋರ್ ದನ್ ವಾಟ್ ಐ ಕ್ಯಾನ್ ಸಿ ಈಸ್ ದೇರ್ ಅನ್ನಿಸ್ತದೆ ನಂಗೆ. ಎಲ್ಲೋ ಇದು ಎಕ್ಸ್ಟಾರ್ಷನ್ನು ಏನೋ ಒಂದು ಆ ಒಂದು ಆಂಗಲ್ ಕಾಣ್ತಾ ಇದೆ. ಯಾರು ನಿಮ್ಗೆ ಫೋನ್ ಮಾಡಿ ದುಡ್ಡು ಕೊಟ್ಟರೆ ಸರಿ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಅವ್ರನ್ನೇನ್ ಮಾಡಿದ್ರಿ ನೀವು? ಅದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಗಣಪತಿ ಬಂದ್ರದಿಂದ ಸಾಹೇಬ್ರು ಎಲ್ಲಿ ಎಲ್ಲಿದ್ದಾರೆ ನಿಮ್ ಸಾಹೇಬ್ರು? ಇವತ್ತಿನ ಸ್ಟ್ಯಾಬ್ ಸ್ವಲ್ಪ ನಿನ್ನೆ ಗಲಾಟೆ ಆಗಿದೆ. ಸ್ಟ್ಯಾಬಿಂಗ್ ಆಗಿದೆ, ನಾವೆಲ್ಲ ನಿನ್ನೆ ಗಂಗಾವತಿಯಲ್ಲಿ ಇದ್ದೀವಿ, ಪೊಲೀಸ್ ಸ್ಟೇಷನ್ ದಲ್ಲೇ ಇದ್ದೀವಿ. ನಿನ್ನೆ ಮೇಡಮ್ ಅವರು ನಿನ್ನೆ ಗಂಗಾವತಿಯಲ್ಲಿ ಇದ್ದೀವಿ, ಅವ್ರ ಹತ್ರ ಮಾತಾಡಿದ್ರು ಸರ್, ಹಿಂಗೆಲ್ಲ ಆಗಿದೆ ಅಂತ. ನೋಡಿ ಮೇಡಮ್, ನೀವು ದುಡ್ಡು ಬಗ್ಗೆ ಅಪಾರ್ಟ್ ಮಾಡಿದಿರಿ ಅಂತ ಕಂಪ್ಲೇಂಟ್ ಇದೆ. ಯಾರು ದುಡ್ಡು ಕೇಳ್ತಾ ಇದಾರೆ? ಯಾಕೆ ಯಾರು ಪರವಾಗಿ ಕೇಳ್ತಾ ಇದಾರೆ? ಅವರು ಇವ್ರ ಪಾರ್ಟಿನೇ ಕೇಳ್ತಾ ಇದಾರ ಸರ್.
ನೀವು 10 ಲಕ್ಷ ಕೊಡ್ರಿ ನಾವು ಸರ್ ಮಾಡ್ಕೊಂತೀವಿ ಅಂತ ಅವ್ರು ರವೀಂದ್ರ ಅಂತ ಒಂದು ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಕಂಪ್ನಿಯಲ್ಲಿ ಅವರು ರೆಕಾರ್ಡ್ ಮಾಡಿದ್ದು ವಾಯ್ಸ್ ನಮ್ಮ ಇನ್ಸ್ಪೆಕ್ಟರ್ಗೆ ಹಾಕಿದಾರೆ ಸರ್. ಹಾಕಿದಾರೆ ಸರ್. ಅವರು ಯಾರು ಕೇಳಿದ್ರು ಅವ್ರನ್ನ ಬೆನ್ನತ್ತಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಬೇಡ ನಮ್ಗೆ ಗೊತ್ತಾಗಲ್ಲ ಅದು ಏನ್ ಮಾಡ್ಬೇಕು ಅಂತ ಆಗ್ಬೇಕಲ್ಲ, ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಲ್ಲ. ನಾವು ಸ್ವಂತ ಊರಿಗೆ ಎಲ್ಲ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಸರ್. ಏನು ಇನ್ವೆಸ್ಟಿಗೇಷನ್ ಅಂದ್ರೆ ಆ ಊರಲ್ಲಿ ಆ ವ್ಯಕ್ತಿ ಅದನ ಇಲ್ಲ ಅಂತ ಅವನು ಹೋದವನ್ ವಾಪಸ್ ಬಂದಿಲ್ಲ ಅಂತ ಊರಾಗ ಹೇಳ್ತಾರ ಸರ್. ಕೇತಪಲ್ಲಿಯಲ್ಲಿ ಸರ್ ನಮಗ ಆ ಊರಲ್ಲಿ ಜನ ಇದಾರಲ್ಲ ಸರ್, ಅವರೆಲ್ಲರೂ ಈ ಆರ್ ಎನ್ ಎಸ್ ಕಂಪ್ನಿಯಲ್ಲೇ ಕೆಲಸ ಮಾಡ್ತಾರ ಸರ್. ಇವರು ಇವ್ರ ಮಗ ಇವ್ರಿಬ್ರು ಬಂದು ಅಲ್ಲಿ ಕೆಲಸ ಮಾಡಕ್ ಸೇರ್ಕೊಂಡಾರ ಸರ್. ಸೇರ್ಕೊಂಡ್ಮೇಲೆ ನನ್ನ ಗಂಡನ ಹೋದಾನೆ, ನನ್ನ ಗಂಡನ ಕೆಲಸ ಬರ್ತಾನೆ, 1 ಲಕ್ಷ ಕೊಡ್ರಿ ಅಂದ್ರೆ ಸರ್. ಅವ್ರು ಅಲ್ಲಿಂದಾನೆ ಕಾಂಟ್ರಾಕ್ಟರ್ ಅದ ಸರ್. ಅವ್ನು 1 ಲಕ್ಷ ಕೊಟ್ಟು ಅವ್ನ ಕರ್ಕೊಂಬಂದ ಸರ್. ಕರ್ಕೊಂಬಂದ್ಮೇಲೆ ಅವ್ನ 2 ದಿನ ಅಲ್ಲಿದ್ದು ನಾನು ಇರಕ್ಕಾಗಲ್ಲ, ನಾನು ವಾಪಸ್ ಕೊಡ್ತೀನಿ ಅಂತ ಅವ್ರ ಮಗಳಿಗೆ ಹೇಳಿದೆ ಸರ್. ಅಮ್ಮಗ ಅವ್ರ ಮಗಳಿಗೆ ಹೇಳಿದ್ಮೇಲೆ ಮತ್ತೆ ನಂತರ ಅವ್ನು ಇನ್ನೊಬ್ಬ ಅಲ್ಲಿ ಕೆಲಸ ಮಾಡಂಗೆ ಹೇಳಿದೆ, ನಾನು ಹೋಗ್ತಾ ಇದ್ದೀನಿ ನೀವು ಎಲ್ಲದಿ ಅಂತ ಕೇಳಿದ್ರೆ ಹೈದರಾಬಾದ್ ಇದ್ದೀನಿ ಅಂತ. ನಾನು ಇಲ್ಲಿಂದ ಬಿಟ್ಟು ಹೋಗ್ತೀನಿ ಅಂತ ಬೆಳಿಗ್ಗೆ ರಾತ್ರಿ ಹೋಗಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಕೆಲಸ ಮಾಡಿ ಸರ್. 6 ಗಂಟೆಗೆ ಅವನು ಎಕ್ಕಡೆ ಹೋಗ್ತಾವ ನೀವು ಅಂತಂದು ಒಬ್ಬ ಕೇಳಿದ ಸರ್. ಅವರು ಕಂಪ್ನಿಯಾಗೆ ಆಮಾಗ ಇಲ್ಲೇ ಚಾತಾಗಲಿ ಹೋಗ್ತಾವ ಅಂತ ಹೇಳಿದ ಸರ್. ಒನ್ ಓ ಕ್ಲಾಕ್ ಚೇಂಬರ್ ಹಿಯರಿಂಗ್ ಪ್ಲೀಸ್. ಏನೋ ಸ್ವಲ್ಪ ಡೌಟ್ ಬರ್ತಾ ಇದೆ ಎಲ್ಲಾ ಕಡೆ, ಏನೋ ಇದು ದುಡ್ಡಿನ ವಿಷಯ ಏನು ಅಂತ ಪ್ಲೀಸ್. ಬೇರೆ ಏನಾದ್ರೂ ಅವನಿಗೆ ಯಾವ್ದಾದ್ರು ವಯಸ್ಸಸ್ ಇಲ್ಲ, ಇದು ದುಡ್ಡಿನ ಓನ್ಲಿ ನಾರ್ಮಲ್ ವರ್ಕರ್ ನಾರ್ಮಲ್. ಅವನ್ ಯಾಕೆ ಅವನನ್ನು ಹೊಸ್ಟೇಜ್ ಆಗಿ ಇಟ್ಕೊಂಡು ದುಡ್ಡು ಕೇಳ್ತಾ ಇದ್ದಾರೆ? ಆತರ ಅಲ್ರಿ, ಟೀ ಕುಡಿಯಕ್ ಹೋಗಿದ್ದವ ಟೀ ದಿಂದ ಮಿಸ್ ಈಗ ಚೇಂಬರ್ ಹಿಯರಿಂಗು ಮಾಡೋಣ. ಇಟ್ ಅಪಿಯರ್ಸ್ ವಿ ಮೇ ಟೇಕ್ ವೆರಿ ಸ್ಟ್ರಿಂಜೆಂಟ್ ಆಕ್ಷನ್ ಹೂಎವರ್ ದಟ್ ಬಿ, ಇಟ್ ವಿಲ್ ಬಿ ಎ ವೆರಿ ಸ್ಟ್ರಿಂಜೆಂಟ್ ಆಕ್ಷನ್. ಸೊ ಕಾಲ್ ಇಟ್ 1 o'clock ಇನ್ ದ ಚೇಂಬರ್. ಅವ್ರು ಹೇಳಿ ನಿಮ್ಮ ಆಫೀಸರಿಗೆ ಬಂದು ಹೋಗಕ್ಕೆ ಆಗ್ತದನು ಒಂದು ತಾಸು ಅರ್ಧ ಗಂಟೆ ಹಿಡಿಸ್ತೀರಾ? ಅವ್ರ ಪಾಪ ಅಲ್ಲಿ ಏನೇನೋ ಸ್ಟ್ಯಾಬ್ ಆಗಿದೆ ಏನೋ ಅನ್ಕೊಂಡು ಹೇಳಿದ್ರಲ್ಲ, ಹಿಂಗಾಗಿ ಹೇಳಿದ್ರಿ. ನಿಮ್ಮ ಎಸ್ ಪಿಗೂ ಹೇಳಿ ಬರ್ಲಿಕ್ಕೆ ಹೇಳ್ರಿ ಪ್ಲೀಸ್. ಆಸ್ಕ್ ಯುವರ್ ಎಸ್ ಪಿ ಟು ಇಲ್ಲ ಗದಗ ಕೊಪ್ಪಳ ಕೊಪ್ಪಳ ಎಸ್ ಪಿ ಕೊಪ್ಪಳ ಎಸ್ ಪಿ ಎಷ್ಟು ದೂರ ಆಗ್ತದೆ? 200 ಕಿಲೋಮೀಟರ್ ಆಗಿ 3 hours ಆಫ್ಟರ್ ದ ಇನ್ಸ್ಪೆಕ್ಟರ್ ಬರ್ಲಿಕ್ಕೆ ಹೇಳಿ. ಅವ್ರ ಮೇಲೆ ಡಿವೈಎಸ್ಪಿ ಡಿವೈಎಸ್ಪಿಗೆ ಇನ್ಸ್ಪೆಕ್ಟರ್ಗೆ ಬರ್ಲಿಕ್ಕೆ ಹೇಳಿ, ಆಯ್ತಾ? ಎಲ್ಲ ಓದ್ಕೊಂಬರ್ಬೇಕು ಏನೇನ್ ಮಾಡಿದ್ದಾರೆ ಅನ್ಕೊಂಡು. ಪ್ಲೀಸ್ ಬರಿ ನಾಡ್ ಎಟ್ 1 o'clock ನೋಡಿ. ಪಾಪ ಹೆಣ್ಮಗಳಿಗೆ ಏನು ಇದು ಮಾಡ್ಬೇಕು ನೋಡಿ. ಬರ್ತಾರೆ ಇದು ಏನಾಗಲ್ಲ, ಇರು ಇದೇನೋ ದುಡ್ಡಿನ ವ್ಯವಹಾರ ನಡೆದಿದೆ ಅಂತ ಅನಿಸ್ತದೆ ನಮಗೆ. ನೋಡೋಣ, ಎನ್ಕ್ವೈರಿ ಮಾಡ್ಕೊಳ್ಳೋಣ. ಯಾರು ಆ ಡ್ರೈವರ್ನ ನೀವು ಇನ್ನೂ ಅರೆಸ್ಟ್ ಮಾಡಿಲ್ಲನು? ಇಲ್ಲ ಇಲ್ಲ ಸರ್. ಯಾಕೆ? ಮಿಸ್ಸಿಂಗ್ ಕೇಸ್ ಅಲ್ಲ ಸರ್, ಇನ್ವೆಸ್ಟಿಗೇಷನ್ ನಡೆದ. ದುಡ್ಡು ಕೇಳಿದವ್ರು ಯಾರು? ದುಡ್ಡು ಕೇಳಿದ ಈ ಮೇಡಮ್ ಅವರ ಇವ್ರದ ವಾಯ್ಸ್ ರೆಕಾರ್ಡ್ ಸರ್. ಇವ್ರ ವಾಯ್ಸ್ ಹೌದಾ? ಅದು ಎಕ್ಸಾಮಿನ್ ಮಾಡ್ರಿ, ಮತ್ತೆ ಎಕ್ಸಾಮಿನ್ ಮಾಡಿ ಏನೆಲ್ಲ ಮಾಡ್ಬೇಕು ಮಾಡ್ಬೇಕು. ಹೌ ಮೇಡಮ್ ಈಸ್ ಕನ್ಸರ್ನ್ಡ್ ವಿತ್ ದಿಸ್ ಲೇಡಿ? ಈಸ್ ದ ಯೂನಿಯನ್ ರೆಪ್ರೆಸೆಂಟೇಟಿವ್. ಹೂ?